ಅಮ್ಮ ದೇಸಾಯಿ ಮನೆಯಿಂದ ಫೋನ್. ಮಾತಾಡು. ಹಲೋ. ಹಲೋ, ನಾನು ಸೌಪರ್ಣಿಕ ಮಾತಾಡ್ತಿರೋದು. ಶಾಂತನು, ಹೇಗಿದ್ಯಾ? ಅಮ್ಮ ನೀವಾ? ನಾನು ಚೆನ್ನಾಗಿದ್ದೀನಮ್ಮ, ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನನ್ನ ಹತ್ರ ಮಾತಾಡಬೇಕಿತ್ತ? ಈಗಲೇ ಮನೆಗೆ ಬರಲಾ? ಸರಿ, ಮನೆಗೆ ಬಾ. ಆದರೆ ಬರಬೇಕಾದ್ರೆ ನಾನೇನೋ ಹೇಳ್ತೀನಿ, ಅದನ್ನು ತಗೊಂಬರ್ತೀಯಾ? ನೀವು ಕೇಳೋ ವಸ್ತು ನನ್ನ ಹತ್ರ ಇದ್ರೆ ಖಂಡಿತ ತಗೊಂಬರ್ತೀನಮ್ಮ. ಅದು ನನಗೆ ನನ್ನ ಮಗಳು ಮಧುಮಿತ ಫೋಟೋ ನೋಡಬೇಕು ಅಂತ ಅನಿಸ್ತಿದೆ, ತಗೊಂಬರ್ತೀಯಾ? ಹಲೋ, ಏನಾಯ್ತು ಶಾಂತನು, ಯಾಕೆ ಫೋನ್ ಕಟ್ ಮಾಡಿದೆ? ಸೌಪರ್ಣಿಕ ಅವರಿಗೆ ರಾಧಿಕಾ ಫೋಟೋ ಬೇಕಂತೆ, ಶಾಸ್ತ್ರಿ ಮನೆಯಿಂದ ತಂದ್ವಲ್ಲ ಅದು. ಈಗ ಯಾಕೆ ಅವ್ರಿಗೆ ಆ ಫೋಟೋ? ಅವರು ಮರ್ತಿರ್ಬೇಕಮ್ಮ, ನಾನು ಚಂದ್ರ ಕೈಲಿ ಆ ಫೋಟೋ ಕೊಡಿರಿ ಅಂತ ಹೇಳಿದ್ದೀನಿ, ಆದರೂ ಯಾಕೆ ಹೇಳ್ತಾ ಇದ್ದಾರೆ? ಬಹುಶಃ ಅವಳು ಮರ್ತಿರ್ತಾಳೆ. ನೀನು ಒಂದು ಕೆಲಸ ಮಾಡು, ಆ ಫೋಟೋನ ಮತ್ತೆ ಅವ್ರದೇ ಫೋನು ಹೇಳಿಮ್ಮ, ಏನು ಹೇಳ್ತಾ ಇದ್ದೆ? ಫೋಟೋ ನಿನ್ನ ಹತ್ರ ಇದೆ ಅಂತ ಹೇಳು, ಫೋಟೋ ನೋಡಬೇಕು ಅಂತ ಆಸೆ ಆಗಿರ್ಬೇಕು, ನೋಡಿ ಖುಷಿ ಪಡ್ಲಿ. ನನ್ನ ಹತ್ರ ಫೋಟೋ ಇಲ್ಲ ಅಂತ ಹೇಳಿದ್ದೀನಮ್ಮ. ಇಲ್ಲ ಅಂತ ಹೇಳಿದ್ದನ್ನ ಇದೆ ಅಂತ ಹೇಳಿ ನಂಬಿಸೋದಕ್ಕೆ ನಾನು ನಿನಗೆ ಹೇಳ್ಕೊಡ್ಬೇಕಾ? ಮತ್ತೆ ಕಾಲ್ ಬಂದರೆ ಅಟೆಂಡ್ ಮಾಡು. ಆ ಮನೆಯವ್ರ ಜೊತೆ ನೀನು ಚೆನ್ನಾಗಿರಬೇಕು, ಅವ್ರಿಗೆ ನಿನ್ನ ಬಗ್ಗೆ ಅಭಿಮಾನ ಇರಬೇಕೇ ಹೊರತು ಅನುಮಾನ ಬರಬಾರ್ದು. ಅವ್ರ ಎಲ್ಲ ಕೆಲಸನೂ ನೀನೇ ಮಾಡ್ತಿರೋ ಹಾಗೆ ನಾಟಕ ಮಾಡು. ಮತ್ತೆ ರಿಸೀವ್ ಮಾಡು. ಹಲೋ. ಯಾಕೆ ಫೋನ್ ಕಟ್ ಮಾಡಿದೆ? ನನ್ನ ಮಗಳು ಫೋಟೋ ಕೇಳಿದ ತಪ್ಪ? ಅಮ್ಮ ಕ್ಷಮಿಸಿ, ಇಲ್ಲಿ ನೆಟ್ವರ್ಕ್ ಸಮಸ್ಯೆ ಇದೆ, ಅದಕ್ಕೆ ಫೋನ್ ಕಟ್ ಆಯ್ತು. ಮಗಳು ಫೋಟೋ ಕೇಳೋದ್ರಲ್ಲಿ ತಪ್ಪೇ ಏನೂ ಇಲ್ಲ. ಅಮ್ಮ ನೀವು ಮರ್ತಿದ್ದೀರಾ ಅನ್ಸುತ್ತೆ, ಚಂದು ಸರ್ ಕೇಳಿದ್ರು ಅಂತ ನಾನು ಆ ಫೋಟೋನ ಅವ್ರಿಗೆ ಕೊಟ್ಟಿದ್ದೆ, ನಿಮ್ಗೆ ಹೇಳಿದ್ದೀನಿ ಕೂಡ. ಹೌದಲ್ಲ, ನಾನು ಮರ್ತ್ಬಿಟ್ಟಿದ್ದೆ. ಆದರೂ ನೀವೇನು ಯೋಚನೆ ಮಾಡೋದು ಬೇಡ, ಇರೋದು ಒಂದೇ ಕಾಪಿ, ಅದು ಕಳೆದೋದ್ರೆ ಕಷ್ಟ ಅಂತ ನಾನೊಂದು ಎಕ್ಸ್ಟ್ರಾ ಕಾಪಿ ಮಾಡಿಟ್ಕೊಂಡಿದ್ದೆ.